ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಕುಣಿಗಲ್ ಬಳಿ ನಡೆದ ಬಿಜೆಪಿ ಶಾಸಕ ಸಿಟಿ ರವಿ ಇದ್ದ ಕಾರು ಅಪಘಾತದ ಸುತ್ತ ಅನುಮಾನಗಳ ಹೊತ್ತ ಕಟ್ಟಿಕೊಂಡಿದೆ ಈ ಘಟನೆಯಲ್ಲಿ ಅಮಾಯಕರಾದ ಇಬ್ಬರು ಮೃತಪಟ್ಟಿದ್ದು ಈಗ ಸಿಟಿ ರವಿ ಕಾರಣಕ್ಕೆ ತನಿಖೆಯ ದಿಕ್ಕು ತಪ್ಪುತ್ತಿದೆಯೇ ಎಂಬ ಪ್ರಶ್ನೆ ಎದುರಾಗಿದೆ ಅಪಘಾತ ನಡೆದ ಸ್ಥಳದಲ್ಲಿ ಕಾರು ಚಾಲಕ ಆಕಾಶ್ ಅಲ್ಲೇ ಇದ್ದರೂ ಅವನನ್ನು ಪೊಲೀಸರು ಸ್ಥಳದಲ್ಲೇ ಬಂಧಿಸದೆ ಅಥವಾ ಪೊಲೀಸ್ ಠಾಣೆಗೂ ಕರೆಸದೇ ಇದ್ದುದು ನಂತರ ಅಪಘಾತದಲ್ಲಿ ಗಾಯಗೊಂಡು ಮಾಧ್ಯಮಗಳಲ್ಲಿ ಎಲ್ಲ ವಿವರಗಳನ್ನು ಹೇಳುತ್ತಾ ಕಿಡಿಕಾರಿದ್ದ ಗಾಯಾಳು ಪುನೀತ್ ಈಗ ದೂರಿನಲ್ಲಿ ಸಿಟಿ ರವಿ ಹೆಸರನ್ನು ಉಲ್ಲೇಖಿಸದೆ ಮುಚ್ಚಿಟ್ಟಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಅಷ್ಟೇ ಅಲ್ಲ ಪುನೀತ್ ನೀಡಿದ ದೂರಿನ ಮೊದಲ ಪ್ರತಿಯಲ್ಲಿ ಸಿಟಿ ರವಿ ಕೂಡ ಕಾರಿನಲ್ಲಿದ್ದ ವಿಷಯ ಸ್ಪಷ್ಟವಾಗಿ ತಿಳಿಸಲಾಗಿತ್ತು ಆದರೆ ಆ ಪ್ರತಿಯನ್ನು ಮರೆಮಾಚಿ ಮತ್ತೊಂದು ಪ್ರತಿಯನ್ನು ಸಿದ್ಧಪಡಿಸಿ ಅದರಲ್ಲಿ ಶಾಸಕ ರವಿ ವಿಷಯವೇ ಇಲ್ಲ ಚಾಲಕ ಆಕಾಶ್ ನಿಂತಿದ್ದ ಕಾರು ಮತ್ತು ನಮಗೆ ಡಿಕ್ಕಿ ಹೊಡೆದಿದ್ದಾನೆ ಎಂದಷ್ಟೇ ಇದೆ ಇದೆಲ್ಲ ನೋಡಿದಾಗ ಈ ಮುಂಚೆ ಮೃತನ ತಂದೆ ನಮ್ಮಂಥವರಿಗೆಲ್ಲ ನ್ಯಾಯ ಎಲ್ಲಿ ಸಿಗುತ್ತೆ ಎಂದು ಕೇಳಿದ್ದು ವಾಸ್ತವಕ್ಕೆ ಕನ್ನಡಿ ಹಿಡಿದಂತಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ